ನಮಸ್ಕಾರ ವೀಕ್ಷಕರಿಗೆಲ್ಲ, ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ದೀಪಾವಳಿ ಹಬ್ಬದ ಬೆಲೆ ಏರಿಕೆ. ಬೆಲೆ ಏರಿಕೆ ಆದ್ರೂ ಅದನ್ನ ಲೆಕ್ಕಿಸದ ಜನ. ಹೂ ಮತ್ತು ಹಣ್ಣುಗಳ ಖರೀದಿ ಬಲೆ ಜೋರು. ಬಡಾವಣೆ ರಸ್ತೆ ಸಂಪೂರ್ಣ ಹದಗೆಟ್ಟು ಜನರು ಪರದಾಟ. ಜನರ ಗೋಳು ಕೇಳೋರಿಲ್ಲ, ಹೇಳೋರಿಲ್ಲ. ಕಲಬುರಗಿ ನಗರದ ವಾರ್ಡ್ ನಂಬರ್ 47 ಲಕ್ಷ್ಮೀ ಲೇಔಟ್ನ ದುರ್ಸ್ಥಿತಿ. ಕಲಬುರಗಿಯಲ್ಲಿ ದೀಪಾವಳಿ ಖರೀದಿ. ವಿವಿಧ ಬಗೆಯ ಹಣತೆಗಳಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ಈಗ ವಾರ್ತೆಗಳ ವಿವರ. ದೀಪಾವಳಿ ಹಬ್ಬದ ಬೆಲೆ ಏರಿಕೆ ಬಿಸಿಯಲ್ಲಿಯೂ ಕಲಬುರಗಿ ಸೂಪರ್ ಮಾರ್ಕೆಟ್ನಲ್ಲಿ ಹೂ ಮತ್ತು ಹಣ್ಣುಗಳ ಖರೀದಿ ಜೋರಾಗಿ ನಡೆಯಿತು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಅಂಗಡಿ ವಾಹನ ಲಕ್ಷ್ಮೀ ಪೂಜೆಗಾಗಿ ಜನರು ಚೆಂಡು ಹೂವನ್ನು ಖರೀದಿ ಮಾಡುವುದು ಕಂಡುಬಂತು. ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲದರ ಬೆಲೆ ಏರಿಕೆಯಾದರೂ ಅದನ್ನು ಲೆಕ್ಕಿಸದೆ ಜನರು ಖರೀದಿ ಮಾಡಿದರು. ಇದೇ ಸಂದರ್ಭದಲ್ಲಿ ಚೆಂಡು ಹೂವಿನ ಮಾಲೀಕ ಗೌಸ್ ಮಾತನಾಡಿ, ಈ ಸರಿ ವ್ಯಾಪಾರ ಜೋರಾಗಿ ನಡೆಯುತ್ತಿದೆ, ಆದರೆ ಹಿಂದಿನ ವರ್ಷ ಹಾಗೆ ಚೆಂಡು ಹೂವಿನ ವ್ಯಾಪಾರ ಆಗ್ತಿಲ್ಲ, ನಿಧಾನಗತಿಯಲ್ಲಿ ವ್ಯಾಪಾರವಾಗುತ್ತಿದೆ. ರಸ್ತೆಯ ಪಕ್ಕದಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಪೊಲೀಸರು ಬಂದು ಬೇರೆ ಕಡೆಗೆ ಹೋಗುವುದಕ್ಕೆ ಹೇಳುತ್ತಿದ್ದಾರೆ, ಏನ್ ಮಾಡಬೇಕು ಏನಿಲ್ಲ ಎಂಬುದು ಗೊತ್ತಾಗ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾಲೀಕ ಚೆನ್ನಪ್ಪ ಮಾತನಾಡಿ, ಕಬ್ಬು ಬೆಳೆ ನಮ್ಮ ಹತ್ತಿರ ಜೋಡು ಕಬ್ಬಿಗೆ 30-50 ರೂಪಾಯಿವರೆಗೆ ಇದೆ. ಅದೇ ರೀತಿಯಾಗಿ ಬಾಳೆದಿಂಡು 20-30 ರೂಪಾಯಿವರೆಗೆ ಇದೆ. ಸದ್ಯಕ್ಕೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ, ಮಳೆ ಇಲ್ಲದ ಕಾರಣ ಕಬ್ಬು ಮತ್ತು ಬಾಳೆ ಕಡಿಮೆ ಆಗಿದೆ ಎಂದು ಹೇಳಿದರು. ಹೆಸರು ಚೆನ್ನಪ್ಪ ನಮ್ಮದು. ವ್ಯಾಪಾರ ನೋಡ್ರಿ, ಸಾಧಾರಣದಾಗ 30 ರೂಪಾಯಿ ಹಿಡ್ಕೊಂಡು 50 ಜೋಡಿ ಕಬ್ಬು ಮಾರ್ಲಿಕ್ಕೆ, ಬಾಳೆ 20-30 ಮಾರ್ತಾವೆ ರೀ. ಆದರೂ ಸಾಧಾರಣದಾಗ ನಡೆದವ್ರಿ ವ್ಯವಹಾರ. ಇನ್ನ ಇವತ್ತು ಚಲೋ ಅದ ವ್ಯಾಪಾರ, ಇನ್ನ ನಾಳೆ ಗಮನಿಸಲಕತ್ತೀರ. ನಡೆದವ್ರಿ, ಚಲೋ ನಡೆದ ರೀ. ಎಷ್ಟು ದಿನ ತನಕ ನಡೀತದ ರೀ ಇದು? ಇದು ಹುಣ್ಣಿತನ ನಡೀತದೆ ನೋಡ್ರಿ. ಮೊದಲು ಹೋದ ವರ್ಷಕ್ಕಿನ ಈ ವರ್ಷಕ್ಕಿನ ಏನು ಡಿಫ್ರೆನ್ಸ್ ಅದ ರೀ? ಸ್ವಲ್ಪ ಹೊದ್ಬೇರ್ ಕೈ ವರ್ಷದ ತೇಜಿ ಇದ್ದಂಗೆ ರೀ. ಹೊದ್ಬೇರ್ ಜರ ಸಾಧಾರಣ ನಡೆದಿತ್ತು. ಹೊದ್ಬೇರ್ ಮಳೆ ಆಗಲಾರ್ಕ ಮತ್ತು ಈ ವರ್ಷ ಕಬ್ಬಿಲ್ಲ, ಬಾಳೆ ಇಲ್ಲ, ಎಲ್ಲ ಪಟಗಳು ಹೋಗ್ಯಾವ. ಭಾಳ ಇದು ತೇಜಿ ನಡೆದಪ್ಪಲೆ ಆಗ್ಯದೆ ರೀ. ಆದರೆ ಯಾವಾಗ ನೋಡ್ರಿ 30 ಹಿಡ್ಕೊಂಡು 40-50 ತನಕ ಮಾರ್ತದೆ ರೀ. ಎರಡು ಕಬ್ಬ ಬಾಳಿ ಜೋಡಿ ಮೇಲೆ ಇಲ್ಲ ತಗೋತಾರೆ. ಏನು ನೋಡ್ರಿ, ತೇಜಿ ಅದ ತಳಿ. ಯಾರು ಅಡ್ಡೆ ಹೋಯ್ತಾರ, ಯಾರು ನಾಲ್ಕೇ ಹೋಯ್ತಾರ, ಯಾರು 5 ಹೋಯ್ತಾರ, ಅವ್ರ ಮನುಷ್ಯನ ಮೇಲೆ ರೀ. ಏನಪ್ಪ ತೇಜಿನೇ ಆಗ್ಯದಾರ ಅಂತಾರೆ. ಮತ್ತು ಏನೇನು ಮಾಡ್ಬೇಕು ರೀ? ನಮಗೂ ಹೊಲ್ದಾಗ ಬೆಳೆದಿಲ್ಲ, ತೇಜಿ ನಡೆದ, ತೇಜಿ ತಂದ್ರೆ ತೇಜಿ ಮಾರಬೇಕಾಗ್ತದ. ನಾವು ಏನು ಮಾಡ್ಬೇಕು ರೀ ಅಂತ ಹೇಳ್ತೇವೆ. ವ್ಯಾಪಾರ ನಡೆದ ಚಲೋ ನಡೆದ ರೀ. ಏನು ಹಂಗೇನು ಇದು ಆಗಿಲ್ಲ ರೀ. ವಾದಬೇರಿ ಮಳೆ ಬಂದಿಲ್ಲ ಅಂದ್ರೆ ಯಾವಾರ ಆಗ್ಯದ. ವಾದಬೇರಿಗಿಂತ ಈ ವರ್ಷ ಯಾವಾಗ ಚಲೋ ಅದ ರೀ. ಮುತ್ತೆ ಕಾರೋಬಾರ ತೋ ಅಚ್ಚಾ ಚಲ ರಾ, ಬಹಳ ಸ್ಲೋ ಹೇ ಕಾರೋಬಾರ. ಮಾರ್ಕೆಟ್ ತೋ ಪೂರ ಫೇಲ್ ಆಗಿ ಸಾಲ. ದಿವಾಲಿ ಬಾರ ಚಂಡು ತೋ ಗಯವಾರ ನಿಜಾರ ಇವಾರ ಪೂರ ಚಂಡು ಇತ್ತಿಂಗ ಇತ್ತಂತ ಬೇಚಾರ ಸೋಯ್. ಪೊಲೀಸ್ ನಾವು ಬಟ್ ನಿಂದಿರಿ ದಮ್ ದಮ್ ಕರೆ ಯಾಕನ್ನ ಕ್ಯಾನಿ ಸಂಬಂಧಿನಿ ಯಾರ ಪೊಲೀಸ್ ಅಂತೂ ಈಗ ಸೆಕೆಂಡ್ ಈಗ ದಿನ ಆಯ್ತು, ಈಗ ದಿನ ಊಟ ಹೋಲ್ತಿ, ಈಗ ದಿನ ಆಯ್ತು, ಈಗ ದಿನ ಊಟ ಹೋಲ್ತಿ ಹಾಕಿರ್ ಕರ್ನಾಟಕ ಸಂಬಂಧಿನಿ ಕ್ಯಾವಿ ಕಾರೋಬಾರ ಮೇ ಕ್ಯಾ ಕರ್ನ ಕಾ ಬಟ್ನ ಜಗ ನೀ ಕ್ಯಾವಿ ನೀ ತೋ ಕರ್ನಾಟಕ ಹಾಕಿರ್ ಮಾಲೂಮ್ ನೀ ಅವರ ಲೇಖಿ ಸ್ಲೋ ಸ್ಲೋ ಚರ ಕಾರೋಬಾರಿ ಅಯ್ಯೋ ಹರ್ ಸಾಲ ಚಲ್ತಾ ಈ ಸಾಲ ನೀ ಕಾರೋಬಾರ. 1 ಕಿಲೋ 50 ರೂಪಾಯಿ 40 ರೂಪಾಯಿ ದೇರೆ ಯಾ ಹೋಲ್ಸೇಲ್ ಮೇ ಬೋಲೆ ತೋ 80 ರೂಪಾಯಿ 90 ರೂಪಾಯಿ ಕಲಬುರಗಿ ನಗರದ ವಾರ್ಡ್ ನಂಬರ್ 47 ಲಕ್ಷ್ಮೀ ಲೇಔಟ್ನಲ್ಲಿ ಸುಮಾರು ದಿನಗಳಿಂದ ರಸ್ತೆ ನಿರ್ಮಾಣ ಮಾಡದೆ ಇರುವುದರಿಂದ ಜನಸಾಮಾನ್ಯರು ದಿನನಿತ್ಯ ರಸ್ತೆ ಇಲ್ಲದೆ ಪರದಾಡುವಂತಾಗಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ವಾರ್ಡ್ ನಂಬರ್ 47 ಲಕ್ಷ್ಮೀ ಲೇಔಟ್ ಬಡಾವಣೆ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿ ಬರಕ್ಕೆ ಜನರು ನಿತ್ಯ ಪರದಾಡುವಂತಾಗಿದೆ. ಸುಮಾರು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಳೆ ಬಂದರೆ ಸಾಕು, ನಮ್ಮ ಈ ಬಡಾವಣೆಯಲ್ಲಿ ಆಟೋ ಕೂಡ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬಡಾವಣೆಯ ಹಿರಿಯರಾದ ದಸ್ತಗಿರಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಈಗ ದೋ ಸಾಲ್ಸಿ ಬೋಲ್ರಿ, ಈಗ ಥೋಡೇಲಿ ಮುರುಮ್ಕೇಲಿ ತುಂಬ ದಾಲೋ ರೋಡ್ ತೋ ಅಭಿ ಆಗೇ ಹೇ ಮುರುಮ್ ಆನೆ ಜಾನೆ ಕೆಲೇ ತೋ ತಕ್ಲೀಫ್ ಹೈ ತೋ ಟೋಟಲಿ ಚಲೇ ನೀ ಆರಾನಾ ಬಚ್ಚೆ ಆರಾನಾ ಬಡೆ ಆರಾನಾ
किसी को भी आ रहा, और ऑटो भी नहीं आ रहे, वो रोड देख के ऑटो भी आने के लिए तैयार नहीं है, तो हमारे को बहुत तकलीफ है। इतने दिन से बोल रहे हैं लेकिन कोई भी नहीं हमारे को हेल्प करे, ना कारपोरेशन वाले करे, ना कारपेंटर करे, ना कोई भी नहीं करे। तो उसके लिए आपके लिए आपको हम ये बोल रहे, ಥೋಡಾ ಹಮಾರ್ಕು ಆಪ್ ಜರಾ ಯೇ ಕರೆ ತೋ ಹೆಲ್ಪ್ ಹೋಗಿಂಗ ಹಮಾರ್ಕು. ನಮ್ಮ ಬಡಾವಣೆಯಲ್ಲಿ ನಾವು ದಿನನಿತ್ಯ ಕರಾಳ ದಿನವನ್ನು ಕಳೆಯುತ್ತಿದ್ದೇವೆ. ಸುಮಾರು ದಿನಗಳಿಂದ ರಸ್ತೆ ಮೇಲೆ ಸತತವಾಗಿ ನೀರು ನಿಂತು ಮಾರಕ ರೋಗಗಳಾದ ಡೆಂಗ್ಯೂ, ಮಲೇರಿಯಾಗಳಂತಹ ಮಾರಕ ರೋಗಕ್ಕೆ ನಮ್ಮ ಬಡಾವಣೆಯ ಜನರು ತುತ್ತಾಗಿದ್ದಾರೆ. ನಮ್ಮ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಜನರ ಪರಿಸ್ಥಿತಿ ನೋಡುವವರು ಯಾರೂ ಇಲ್ಲ ಎಂದು ಜಯಶ್ರೀ ಬಡಾವಣೆಯ ನಿವಾಸಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ನಮ್ಮಲ್ಲಿ ನಡಿಲಿಕ್ಕೆ ಬರಲಾಗ್ಯದ, ಸುಮಂದಿ ಕಲ್ ಕೆಸರಾಗ್ಯದ, ನಮಗೆರ ರೋಡ್ ಇಲ್ಲ, ಏನೂ ಇಲ್ಲ, ಅನುಕೂಲ. ಬೇಮಾರ ಮಂದಿ ಬೀಳಲಿಕತ್ತಿದ್ದೀವಿ ಇಲ್ಲಿ, ಚಿಕನ್ ಗುನಿ ಆಗ್ಲಿಕ್ಕದ, ಅಷ್ಟು ಮಂದಿ ನಮ್ಮ ಮನ್ಯಾಗ ಎಲ್ಲ ಗಲ್ಯಾಗ ಅಷ್ಟು ಮಂದಿ ಬಿದ್ದಾರೆ ಇಲ್ಲಿ, ಯಾರು ನೋಡೋರಿಲ್ಲ, ಬಂದು ನಮಗೇನು ರೋಡಿಂದ ಇದು ಮಾಡೋರಿಲ್ಲ ಇಲ್ಲಿ. ನೀರಂದ್ರೆ ನೀರು ನಿಂತವ, ಹ್ಯಾಂಗೆ ಹೋಗ್ಬೇಕು, ಹ್ಯಾಂಗೆ ಬರಬೇಕು, ಆಟೋ ಭೀ ಬರೋರು ಬರಲಾಗ್ಯಾರ. ಮಹಾನಗರ ಪಾಲಿಕೆ ನಿರ್ಲಕ್ಷ್ಯತನದಿಂದ ಬಡಾವಣೆಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ನಮ್ಮ ಬಡಾವಣೆಗೆ ಈ ರಸ್ತೆಯೇ ಮುಖ್ಯವಾಗಿದೆ. ದಿನನಿತ್ಯ ನೂರಾರು ಜನ ಈ ರಸ್ತೆ ಮೇಲೆ ಓಡಾಡುತ್ತಾರೆ. ಸುಮಾರು ಸಲ ಪಾಲಿಕೆ ಸದಸ್ಯರಿಗೆ ಮನವಿ ಮಾಡಿದ್ದೇವೆ, ಆದರೂ ಕೂಡ ಇಲ್ಲಿಯವರೆಗೆ ರಸ್ತೆಯಾಗಿಲ್ಲ. ಈ ರಸ್ತೆ ಮೇಲೆ ಸುಮಾರು ಬಾರಿ ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡಿದ್ದಾರೆ. ಕೂಡಲೇ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಸಚಿನ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಬರಂಗಿಲ್ಲ, ಹೆಣ್ಮಕ್ಳು ಕಾಲು ಜಾರಿ ಬೀಳ್ತಾರ, ಅಥವಾ ಬೈಕ್ ಮೇಲೆ ತೊಗೊಂಡು ಗಾಡಿಗಳು ಎಲ್ಲ ಸ್ಕಿಡ್ ಆಗಿ ಬೀಳತ್ತವ, ಹೆಣ್ಮಕ್ಳು ಕಾಲು ಜಾರಿ ಬೀಳ್ತಾರ. ಯಾರೇ ಜನಗಳು ಹೋದರೂ ಕೂಡ ವಯಸ್ಸಾದ ಜನಗಳೆಲ್ಲ ಹೋಗ್ತಾ ಇರ್ತಾರೆ, ಅವರಿಗೆಲ್ಲೂ ಭಾಳ ತೊಂದರೆ ಅಲ್ಲತ್ತದ. ಸುಮಾರು ದಿನಗಳಿಂದ ಏನಪ್ಪ ಅಂತಂದ್ರೆ ಇಲ್ಲಿ ರೋಡಿನ ಪ್ರಾಬ್ಲಮ್ ಏನದಪ್ಪ, ನಂಬಲ್ಲಿ ಭಾಳ ಜನ ಅದ. ಬೇರೆ ಕಡೆಯಿಂದ ಆಟೋ ಮುಗಿಸ್ಕೊಂಬರ್ಬೇಕಂದ್ರೂ ಕೂಡ ಬೇರೆ ಕಡೆದ ಆಟೋದವ್ರು ಯಾರೂ ನಂಬಲ್ಲಿ ಆಟೋ ತೊಗೊಂಡು ಬರಲಿಕ್ಕೆ ಹಿಂಜರಿತಾ ಇರ್ತಾರೆ. ಯಾರು ಕೂಡ ಆಟೋ ತೊಗೋಬೇಕಾದ್ರೆ ಅಲ್ಲೇನೇ ಬಿಟ್ಟು ಹೋಗ್ತಾರೆ, ನಮಗೆ 1 ಕಿಲೋಮೀಟರ್ ದೂರ, ಅಲ್ಲಿಂದ ದೂರ 1 ಕಿಲೋಮೀಟರ್ ದೂರ ಏನಪ್ಪ ನಡ್ಕೊಂಡು ಬರಬೇಕು. ನಡ್ಕೊಂಡು ಬರಬೇಕಾದ್ರೂ ಕೂಡ ಕಾಲು ಜಾರ್ಕೊಂಡು ಬೀಳ್ತಾರೆ ಹೆಣ್ಮಕ್ಳು ಎಲ್ಲ, ಕೆಲವೊಂದು ಹೆಣ್ಮಕ್ಳು ಬಿದ್ದಾರೆ, ವಯಸ್ಸಾದ್ರು ಬಿದ್ದಾರೆ, ಯುವಕರು ಕೂಡ ಏನಪ್ಪ ಬೈಕ್ ತೊಗೊಂಡು ಹೋಗ್ಬೇಕಾದ್ರೆ ಸ್ಕಿಡ್ ಆಗಿ ಎಲ್ಲ ಬೀಳ್ತಾ ಇದ್ದಾರೆ. ರೋಡಿನ ಸಮಸ್ಯೆ ಭಾಳ ಅದ ನಮ್ಮಲ್ಲೇಕ. ಈ ಸುದ್ದಿಯನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಿದ್ದನ್ನು ನೋಡಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಾರ್ಡ್ ನಂಬರ್ 48 ಲಕ್ಷ್ಮೀ ಲೇಔಟ್ನ ರಸ್ತೆ ನಿರ್ಮಾಣ ಮಾಡಲಿ ಎಂದು ನಮ್ಮ ಆಶಯವಾಗಿದೆ. ಕ್ಯಾಮರಾ ಜರ್ನಲಿಸ್ಟ್ ನಾಗರಾಜ್ ಜೊತೆ ಗೋವಿಂದ್ ರಾಠೋಡ್, ಕಲಬುರಗಿ. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದ ಮುಂಭಾಗದ ರಸ್ತೆ ಪಕ್ಕದಲ್ಲಿ ದೂರದ ರಾಜ್ಯಗಳಾದ ರಾಜಸ್ಥಾನ್, ಗುಜರಾತ್ ಹಾಗೂ ಕಲ್ಕತ್ತಾದಿಂದ ಬಂದಂತಹ ಮಣ್ಣಿನ ಹಣತೆಗಳಿಗೆ ಕಲಬುರಗಿಯಲ್ಲಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಹೌದು, ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದ ಮುಂಭಾಗದಲ್ಲಿ ಬನ್ನಿ, ಗುಜರಾತ್, ರಾಜಸ್ಥಾನ್, ಪಶ್ಚಿಮ ಬಂಗಾಳ ರಾಜ್ಯಗಳಿಂದ ಬಂದ ಬಗೆ ಬಗೆಯ ದೀಪ ಸುಂದರಿಯರು ಸಿಗುತ್ತಾರೆ. ಉತ್ತರ ರಾಜ್ಯಗಳ ಹಲವು ವ್ಯಾಪಾರಿಗಳು ಕಲಾತ್ಮಕವಾದ ದೀಪಗಳನ್ನು ರಸ್ತೆಯ ಇಕ್ಕಳಗಳಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದರ ಬಗ್ಗೆ ಅಂಗಡಿಯ ಮಾಲೀಕ ಜಾವಿದ್ ಮಾತನಾಡಿ, ನಾವು ಮೂಲತಃ ಕಲಬುರಗಿಯವರು, ಈ ದೀಪಾವಳಿಯ ಹಬ್ಬದ ಪ್ರಯುಕ್ತವಾಗಿ ಕಲ್ಕತ್ತಾ ಮತ್ತು ಗುಜರಾತ್ದಿಂದ ಮಾಲ್ ತಂದುಕೊಂಡು ಬರುತ್ತೇವೆ. ಈ ವರ್ಷ ಅಷ್ಟೊಂದು ಗಿರಾಕಿ ಆಗ್ತಿಲ್ಲ, ಆದರೆ ಈ ಹಣತೆಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಎಂದು ಹೇಳಿದರು. ಗುಜರಾತ್ಲಿಂದ ಮಾಲ್ ತರ್ತೀವಿ, ಈ ವರ್ಷ ಮಾಲ್ ತಂದೇವ್ರಿ, ಅಷ್ಟು ಗಿರಾಕಿ ಇಲ್ಲ. ಇವತ್ತು ಮಳೆ ಬಂದು ಎಲ್ಲ ನಮ್ಗೆ ಭಾಳ ಲಾಸ್ ಆಗಿದೆ ರೀ, ಯಾಕಂದರೆ 50% ಗಿರಾಕಿ ಆಗಿಲ್ಲ, ಇಲ್ಲಾಂದರೆ ಹೋಗಿ ಎರಡೆರಡು ಮೂರು ಸಲ ತರ್ತಿದ್ರು ಮಾಲ್. ಈ ಸಲ ಒಂದೇ ಸಲ ತಂದೇವ್ರಿ, ಈ ಸಲ ಏನು ಅಷ್ಟು ಗಿರಾಕಿನೂ ಇಲ್ಲ, ಪಬ್ಲಿಕ್ನೂ ಅಷ್ಟು ಇದು ಮಾಡಲಾಗಾರ ರೀ, ಎಲ್ಲ ಇಂಟ್ರೆಸ್ಟ್ ಹೋಗಲಾಗಾರ ರೀ, ಯಾಕಂದರೆ ಈ ಸಲ ಮಾಲ್ನ ರೇಟ್ನೂ ಹೆಚ್ಚಿಗೆ ಆಗಿಬಿಟ್ಟವ್ರಿ. ಇಲ್ಲಿ ನೀರು ಗುಜರಾತ್ ಕಲ್ಕತ್ತಾ ಮಳೆ ಬಂದು ಎಲ್ಲ ಮಾಲ್ನೂ ಶಾರ್ಟೇಜ್, ಹಂಗೆ ಹಿಂಗೆ ಮಾಡಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಜಾಸ್ತಿ ಆಗಿಬಿಟ್ಟವ್ರಿ. ಈ ಸಲ ವಾರದಲ್ಲಿ ಏನೂ ಅಷ್ಟು ಉಪಯೋಗ ಆಗಿಲ್ಲ ರೀ ವರ್ಷ ಅಂದರೆ. ಹಾಂ, ಮಾಲಲ್ಲೇ ಚಲೋ ಚಲೋ ವೆರೈಟೀಸ್, ಹೊಸ ಹೊಸ ವೆರೈಟೀಸ್ ತಂದೀವಿ ರೀ, ಅಂದ್ರೂ ಅಷ್ಟು ಪಬ್ಲಿಕ್ಗೆ ಇಷ್ಟು ಇಷ್ಟ ಆಗಿಲ್ಲ ರೀ ಇವತ್ತು ಈ ವರ್ಷ. ಏನು ಯಾಕೆ ತಿಳಲಾಗ್ರಿ, ನಮಗೂ ಸ್ವಲ್ಪ ಟೆನ್ಷನ್ ಬಂದದ ರೀ ಇಲ್ಲಿ ವ್ಯಾಪಾರಿಸಲಾಗ ಅಷ್ಟೇ, ಮತ್ತೇನಿಲ್ಲ ರೀ ಯಾಕಂದ್ರೆ ಇರ್ತ. ಹಾಂ, ಜನಗಳಿಗೆ ಹೇಳಿದೆ ಏನದ ರೀ ಅಂದರೆ ಮಾಲ್ ತೊಗೋಬೇಕ್ರಿ, ಬಂದು ಬರಬೇಕು, ಒಯ್ಬೇಕು, ಚಲೋ ಚಲೋ ಹೊಸ ಹೊಸ ಐಟಮ್ ತಂದೀವಿ ರೀ, ಬಂದು ಕೇಸಿ ವ್ಯಾಪಾರ ಮಾಡಬೇಕ್ರಿ. ವ್ಯಾಪಾರ ಆಗಿಲ್ಲ ರೀ ವರ್ಷ, ಯಾಕಂದ್ರೆ ಮಾರ್ಕೆಟ್ನಲ್ಲಿನೂ ವ್ಯಾಪಾರ ಇಲ್ಲ, ನಂಬಲ್ಲಿನೂ ಇಲ್ಲಿ ವ್ಯಾಪಾರ ಇಲ್ಲ, ಯಾಕಂದ್ರೆ ನಾವು ವರ್ಷ ವರ್ಷ ಬರ್ತೀವಿ ರೀ. ಈ ಸಲ ಈ ಸಲನೇ ಫೇಲ್ ಆಗಿಬಿಟ್ಟದೆ ದಿವಾಳಿ ಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಹಣ್ಣು, ಹೂವು ಮತ್ತು ಮಣ್ಣಿನ ಹಣತೆಗೆ ತುಂಬಾನೇ ಬೇಡಿಕೆಯಾದ ಕಾರಣ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಗ್ರಾಹಕ ವಿನೋದ್ ಹೇಳಿದರು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಜನತೆಗೂ. ಈ ವರ್ಷ ದೀಪಾವಳಿ ಹಬ್ಬ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ನೆರೆ ಬಂದಿದೆಯಲ್ಲ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀವಿ. ಈ ಥರ ಈ ವರ್ಷ ದೀಪಾವಳಿ ಹಬ್ಬಕ್ಕೆ ಎಲ್ಲ
ಪರ್ಚೇಸ್ ಅಂದರೆ ಹಣ್ಣು ಹೂವು ಮತ್ತು ಹಣತೆ ಇವೆಲ್ಲ ಜಾಸ್ತಿ ರೇಟ್ ಆಗಿದೆ. ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿರೋದರಿಂದ ಒಂದು ಸ್ವಲ್ಪ ಸಿಂಪಲಾಗಿ ಆಚರಿಸ್ತಾ ಇದ್ದೀವಿ. ಹಾಗೆ ನೆರೆ ಬಂದಿರೋದರಿಂದ ಒಂದು ಸ್ವಲ್ಪ ಸಿಂಪಲಾಗಿ ಆಚರಿಸ್ತಾ ಇದ್ದೀವಿ. ಕಲಬುರಗಿಯ ಸುವರ್ಣ ನಗರದಲ್ಲಿ ಶ್ರೀ ಭಾಗ್ಯವಂತಿ ದೇವಿಯ 21ನೇ ವರ್ಷದ ಜಾತ್ರಾ ಮಹೋತ್ಸವ ಸಂಭ್ರಮ ಜರುಗಿತು. ಕಲಬುರಗಿ ನಗರದ ಸುವರ್ಣ ನಗರದಲ್ಲಿ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗಮ್ಮ, ಈ ಗುಡಿ ಸ್ಥಾಪನೆ ಮಾಡಿ 12 ವರ್ಷವಾಯಿತು. ಮುಂಜಾನೆ ದೇವಿಗೆ ಕುಂಕುಮಾರ್ಚನೆ, ಅಭಿಷೇಕ, ಉಡಿ ತುಂಬುವ ಕಾರ್ಯಕ್ರಮ ಮಾಡಲಾಗುತ್ತದೆ. ಇಲ್ಲಿಯ ದೇವಿಯ ಆಶೀರ್ವಾದ ಪಡೆಯುವುದಕ್ಕೆ ಜನರು ಬರುತ್ತಾರೆ ಎಂದು ಹೇಳಿದರು. ಇಲ್ಲಿ ಗುಡಿ ಸ್ಥಾಪನೆ ಮಾಡಿ 12 ವರ್ಷ ಆಯಿತು. 12 ವರ್ಷ ಆದಮೇಲೆ ಮುತ್ತೈದರು ಇಟ್ಕೊಂಡು ತನ್ನಾಡ್ತಿ ಆಯಿತು. ದೊಡ್ಡ ಜಾತ್ರೆ ಉತ್ಸವ ಮಾಡ್ತೀವಿ ವರ್ಷಿಗೆ. ಇದು 12ನೇ ವರ್ಷ, 11 ವರ್ಷ ಕಂಪ್ಲೀಟ್ ಆಯ್ತು ರೀ. ಈಗ 12 ವರ್ಷ ಹಣ್ಣಿಂಗೈತೆ ರೀ. ಏನು ರೀ, ಮಸ್ತ್ ಜನ ದುಡಿತಾರೆ ಬರ್ತಾರೆ. ಮುಂಜಾನೆ 7 ಗಂಟೆ ಪೂಜೆ ಆಗ್ತದೆ. ಪೂಜೆ ನೋಡ್ರಿ, ಅಭಿಷೇಕ ಆಗ್ತದೆ ರೀ. 5 ಆಯಿತು. ಕುಂಕುಮಾರ್ಚನೆ ಮಾಡ್ತೀವಿ ರೀ, ಉಡಿ ತುಂಬ್ತೀವಿ. ಏನು ರೀ, ಎಲ್ಲ ಮಾಡ್ತಾರೆ ರೀ, ಭಕ್ತರು ಮಾಡ್ತಾರೆ ರೀ. ಬಂದು ಉಡಿ ತುಂಬೋದು ಮಾಡೋದೆಲ್ಲ ಮಾಡ್ತಾರೆ ರೀ. ಅವ್ರದ್ದೇನು ಹರಕೆ ಆಗವಂತಂದ್ರೆ ಆಯಿ ಉಡಿ ತುಂಬ್ತಾರೆ ರೀ. ಆಯ್ತಂದ್ರೆ ಅವ್ರದ್ದೇನು ಕೈಲಿ ಮಾಡೊಟ್ಟು ಪರ್ಸದ್ ಮಾಡ್ತಾರೆ ರೀ. ದಾಸೋತ್ತರ ಅಂದ್ರೆ ವರ್ಷಿಗೆ ಒಂದ್ಸಲ ಮಾಡ್ತೀವಿ ರೀ. ವರ್ಷಿಗೆ ಒಂದ್ಸಲ ಸಾವಿರಾರು ಭಕ್ತರು ಬಂದು ಅವ್ರದ್ದೇನು ಕೊಟ್ಟು ಪರ್ಸದ್ ತೊಗೊಂಡು ಮಾಡಿ ಹೋಗ್ತಾರೆ ರೀ. ವರ್ಷಿಗೆ ಒಂದ್ಸಲ ತನ್ನಾರ್ತಿ ತರ್ತೀವಿ ಬಡಿಗೆಯರ ಮನೆಯಿಂದ. ಅದು ಚಾಜ ನಾವು ಐದಿ ಎಲ್ಲ ಮುತ್ತೈದ್ರು ಕರ್ಕೊಂಡು ಡೊಳ್ಳ ಬಾಜಿನಿಂದ ತನ್ನಾರ್ತಿ ತೊಗೊಂಡು ಬರ್ತೀವಿ ರೀ. ವರ್ಷಿಗೆ ಬಂದು ಏನದ ಪ್ರಸಾದ ಚಾಲು ಮಾಡ್ತೀವಿ ರೀ. ಊಟ ಮಾಡ್ಲಾಕೆ ಮುತ್ತೈದರು ಊಟ ಮಾಡಿಸ್ತೀವಿ ರೀ. ಅವರಿಗೆಲ್ಲ ಉಡಿ ತುಂಬೋದು ಅವೆಲ್ಲ ಚಾಜಗಳು ಅವರ ಆಯು. ಸುವರ್ಣ ಈ ಸುವರ್ಣನಗರ ಜಡೆಕಾಲಿನಿಂದ ಇದು ಸುವರ್ಣನಗರ ಜಡೆಕಾಲಿ 2ನೇ ಹಂತ ರೀ. ತನ್ನಾರ್ತಿ ತರಬೇಕಾದ್ರೆ ಜಡೆಕಾಲಿ 1ನೇ ಹಂತದಿಂದ ತನ್ನಾರ್ತಿ ಬರ್ತದೆ ರೀ. ಬಡಿಗೆಯರು ಅವರು ಜಗನ್ನಾಥ. ಅತ್ತಣ್ಣ ಹೈನಾಪುರ್ ಅವರು ಮಾತನಾಡಿ, ಕಳೆದ ಸುಮಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ. ಸಾವಿರಾರು ಭಕ್ತರು ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ ಎಂದು ಹೇಳಿದರು. ಸುವರ್ಣನಗರ 2ನೇ ಜಿಡೆ ಕಾಲನಿ ಅವರಲ್ಲಿ ಸ್ಥಾಪನೆ ಮಾಡಿದ್ದೇನೆ. ಇದು ಮಾಡಿದ್ದು 12ನೇ ವರ್ಷ ಆಯ್ತು ರೀ. 12 ವರ್ಷ ಆದಮೇಲೆ ಮತ್ತೆ ಮುಂದೆ ಹಂಗೆ ಭಕ್ತಿನಿಂದ ಎಲ್ಲ ಆಚಾರ ಮಾಡ್ಕೋತ ಹೊಂಟಿದ್ದಾರೆ. ಸಾವಿರಾರು ಜನ ಭಕ್ತರು ಊಟ ಮಾಡ್ತಾರೆ ರೀ. ಮತ್ತೆ ಎಲ್ಲ ಪ್ರಸಾದ ಅನ್ನದಾನ ಎಲ್ಲ ಭಕ್ತಿಲಿಂದ ಎಲ್ಲರೂ ಕೊಡ್ತಿರ್ತಾರೆ ರೀ. ಎಲ್ಲ ಮಾಡ್ತಾರೆ ಎಲ್ಲರೂ ತು ನಮ್ಮ ಸಮಾಜ ಮಂದಿ, ಸವಿತಾ ಸಮಾಜ ಮಂದಿಯವರು ಎಲ್ಲರಿಗೆ ಬೆಂಬಲ ಅದ ರೀ. ಇಲ್ಲಿಂದ ಸುವರ್ಣನಗರ ಜಿಡಿಯಕ್ಕೆ ಎಲ್ಲ ಜನರು ಇದು ಬೆಂಬಲ ಅದ ರೀ. ಇಲ್ಲಿ ನಗರ ಅಲ್ಲಿಂದ ನಮ್ಮದು ಜನಾಂಗ ಬರ್ತಾರೆ ರೀ. ಬಂದು ಅದಕ್ಕೆಲ್ಲ ಬೆಂಬಲ ಕೊಟ್ಟು ಎಲ್ಲ ಮಾಡಿ ಇದು ಭಕ್ತಿಲಿಂದ ಎಲ್ಲರೂ ಕೂಡಿ ಆಚರಣೆ ಮಾಡ್ತಾರೆ ರೀ. ಅದಕ್ಕೆ ಸುವರ್ಣನಗರ, ಆಸರಕಲ್ನಿ ಮತ್ತು ನೆಹರು ನಗರ ಮತ್ತು ಎಲ್ಲ ತನಾರ್ತಿ ಮತ್ತು ಅಲ್ಲಿಂದ ಎಲ್ಲ ಜನ ಸಂಘಟ ಡೊಳ್ಳು ಬಾಜಿ ಎಲ್ಲರ ಸಂಘಟ ಬರ್ತಿರ್ತಾರೆ. ಈ ಸಂದರ್ಭದಲ್ಲಿ ಅಂಬುಬಾಯಿ ಮದ್ದೂರ್ ಮಾತನಾಡಿದರು. ಸಪನ ಮಾಡ್ಲತ್ತಾರ ಅವರು ನಮ್ಮ ಬಡತನ ರೀತಿ ಒಳಗೆ ಇಂಥ ಬಡವಣೆ ಉಣಿಯಾಗ ಅವ್ರ ಮನೆಯಾಗ ಆಯಿ ಬಂದಿದ್ದಕ್ಕೆ ಇದೊಂದು ಗುಡಿ ಕಟ್ಕೊಂಡು ಅವರು ಸುವರ್ಣನಗರ ಜಿಡೆ ಕಾಲನಿ ಒಳಗೆ ಜಾತ್ರೆ ಥರ ಇದು 12 ವರ್ಷದ ಜಾತ್ರೆ. ಮುತ್ತೈದವರಿಗೆ ಇಟ್ಕೊಂಡು ಡೊಳ್ಳ ಬಾಜಿ ಬ್ಯಾಂಡ ಇಟ್ಟು ಬಡಿಗಾರ ಮನೆಗೆ ಹೋಗಿ ತನ್ನಾರ್ತಿನಿಂದ ಇದು ಆಗಿ ಸ್ಥಾಪನೆ ಮಾಡ್ಲಾಗತ್ತಾರೆ. ಅಫಜಲ್ಪುರ್ ತಾಲೂಕಿನ ದಿಕ್ಸಂಗ್ ಗ್ರಾಮದಲ್ಲಿ ಪಕ್ಕದ ಮನೆಯ ಗೋಡೆ ಕುಸಿದು ಇಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ. ಗ್ರಾಮದ 18 ವರ್ಷದ ಕಾವೇರಿ ಹಿರೇಮಠ್ ಹಾಗೂ 6 ವರ್ಷದ ವಿದ್ಯಾ ಹಿರೇಮಠ್ ಮೃತರು. ಕಾವೇರಿಗೆ ಇನ್ನೂ ಮದುವೆ ಆಗಿಲ್ಲ, ಆದರೆ ಮನೆಯವರು ವರನ ಹುಡುಕಾಟದಲ್ಲಿದ್ದರು. ಮಗು ವಿದ್ಯಾಶ್ರೀ ಅಕ್ಕನ ಮಗಳಾಗಿದ್ದು ತಂದೆ ತಾಯಿ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಅಕ್ಕನಿಗೆ 3 ಮಕ್ಕಳಿದ್ದು ಇಬ್ಬರು ಬೆಂಗಳೂರಿನಲ್ಲಿದ್ದಾರೆ. ವಿದ್ಯಾಶ್ರೀ ಮಾತ್ರ ಅಜ್ಜ ಅಜ್ಜಿ ಜೊತೆಯಲ್ಲಿದ್ದಳು. ಸಂಜೆ 7 ಗಂಟೆಗೆ ಹೊಲದಿಂದ ಮನೆಗೆ ಬಂದು ಅಂಗಳದಲ್ಲಿ ಎಮ್ಮೆ ಕಟ್ಟುವಾಗ ಪಕ್ಕದ ಮನೆ ಗೋಡೆ ಕುಸಿದಿದೆ. ಇದರಿಂದ ಚಿಕ್ಕಮ್ಮ ಮತ್ತು ಮಗು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕಳೆದ 8-10 ದಿನಗಳಿಂದ ಮಳೆ ಸುರಿಯುತ್ತಿದ್ದು ಇದರಿಂದಲೇ ಗೋಡೆ ಕುಸಿದಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ತಹಸೀಲ್ದಾರ್ ಮಧುರಾಜ್ ಕೊಡುಲ್ಗಿ, ಸಿಪಿಐ ಮಹಾದೇವ್ ಪಂಚಮುಖಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ಕುರಿತು ಅಫಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರನ್ನು ಭಾನುವಾರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿದರು. ಇಂದು ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿ ಕುಶಲೋಪರಿಯನ್ನ ವಿಚಾರಿಸಿದರು. ಈ ಬಳಿಕ ಹಲವು ಗಣ್ಯರು ಒಬ್ಬೊಬ್ಬರಾಗಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಗೆ ಭೇಟಿ ನೀಡಿದ್ದಾರೆ.
ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಶ್ರೀಕೃಷ್ಣ ಮಠದಲ್ಲಿ ದೀಪಾವಳಿಯ ಪ್ರಯುಕ್ತ ಭಾನುವಾರ ಜಲಪೂರಣ ಗಂಗಾ ಪೂಜೆ ನೆರವೇರಿತು. ಪರ್ಯಾಯ ಪಾಲಿಮಾರು ಶ್ರೀ ವಿದ್ಯಾರ್ಥೀಶ ತೀರ್ಥ, ಶ್ರೀಪಾದರು ಹಾಗೂ ಪಾಲಿಮಾರು ಕಿರಿಯ ಯತಿಗಳಾದ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ, ಶ್ರೀಪಾದರ ಉಪಸ್ಥಿತಿಯಲ್ಲಿ ಮಠದ ಪುರೋಹಿತರಾದ ಮಧುಸೂದನ್ ಆಚಾರ್ಯರು ಪೂಜೆ ನೆರವೇರಿಸಿದರು. ನರಕ ಚತುರ್ಥಿಯ ಪ್ರಯುಕ್ತ ಮಠದ ಚಂದ್ರಶಾಲೆಯಲ್ಲಿ ಎಣ್ಣೆ ಶಾಸ್ತ್ರ ಕಾರ್ಯಕ್ರಮವು ನೆರವೇರಿತು. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಭಾರತದ ಸಮಸ್ತ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮನ್ ಕಿ ಬಾತ್ 58ನೇ ಸಂಚಿಕೆಯಲ್ಲಿ ಪಿಎಂ ಮೋದಿ ದೀಪಾವಳಿಯನ್ನು ಇಂದು ವಿಶ್ವದ ಅನೇಕ ಭಾಗಗಳಲ್ಲಿ ಆಚರಿಸಲಾಗುತ್ತಿದೆ. ಭಾರತೀಯ ಸಮುದಾಯ ಮಾತ್ರವಲ್ಲದೆ ಅನೇಕ ದೇಶಗಳ ಸರ್ಕಾರ, ಅವರ ನಾಗರಿಕರು ಮತ್ತು ಅಲ್ಲಿನ ಸಾಮಾಜಿಕ ಅಂಗಗಳು ಸಹ ಈ ಆಚರಣೆಯಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತವೆ ಎಂದು ಹೇಳಿದರು. ಉತ್ತರ ಪ್ರದೇಶದಲ್ಲಿ ಅದ್ದೂರಿಯಾಗಿ ಅಯೋಧ್ಯೆಯಲ್ಲಿ ದೀಪೋತ್ಸವ ಆಚರಣೆಯಲ್ಲಿ 5.5 ಲಕ್ಷ ಮಣ್ಣಿನ ದೀಪಗಳನ್ನು ಬೆಳಗಿಸಿ ಗಿನ್ನಿಸ್ ವಿಶ್ವ ದಾಖಲೆಯಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ದೀಪೋತ್ಸವ ಆಚರಣೆ ನಂತರ ಯುಪಿ ಅಯೋಧ್ಯೆಯಲ್ಲಿ ಸ್ವಚ್ಛತೆಗೆ ಚಾಲನೆ ನಡೆಯುತ್ತಿದೆ. ಭವ್ಯ ಸಂಭ್ರಮಾಚರಣೆಯ ಅಂಗವಾಗಿ ಅಯೋಧ್ಯೆಯಲ್ಲಿ ಒಟ್ಟು 5.5 ಲಕ್ಷ ದಿಯಾ ಅಥವಾ ಮಣ್ಣಿನ ದೀಪಗಳನ್ನು ಬೆಳಗಿಸುವ ಮೂಲಕ ಯುಪಿ ಸರ್ಕಾರ 26ನೇ ಅಕ್ಟೋಬರ್ ತನ್ನದೇ ಆದ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಮುರಿಯಿತು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಅಭಿಮಾನಿಗಳು ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಲು ಚೆನ್ನೈನಲ್ಲಿರುವ ನಿವಾಸಕ್ಕೆ ಅಭಿಮಾನಿಗಳು ಭೇಟಿ ನೀಡಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು.